ಪ್ರತ್ಯೇಕ ರೈತ ಸಂಘಟನೆಗಳ ರಾಜ್ಯಾಧ್ಯಕ್ಷರ ನಡುವೆ ಜಟಾಪಟಿ ನಡೆದು ಹೋಗಿದೆ. ಮಂಡ್ಯದ ಡಿಸಿ ಕಚೇರಿ ಬಳಿ ಕ್ಷುಲ್ಲಕ ವಿಚಾರಕ್ಕೆ ಜಟಾಪಟಿ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೈತ ನಾಯಕ ನಾಗೇಂದ್ರ ಇಂಗಲಗುಪ್ಪೆ ಕೃಷ್ಣ ಮಾತಿನ ಸಮರ ಉಂಟಾಗಿದೆ. ಇವರಿಬ್ಬರ ನಡುವೆ ಕೈ ಮಿಲಾಯಿಸುವ ಹಂತ ಕೂಡ ತಲುಪಿತ್ತು. ನಾಯಕರ ವಾಗ್ವಾದ ದೊಡ್ಡ ಮಟ್ಟದಲ್ಲಿ ಆಗಿದೆ, ಅದು ಕೂಡ ಡಿಸಿ ಕಚೇರಿ ಬಳಿ. ಮುಖಾಮುಖಿಯಾಗಿ ಇಬ್ಬರು ಮಾತಿನ ಸಮರವನ್ನು ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಇಬ್ಬರು ರೈತ ನಾಯಕರ ನಡುವೆ ಉಂಟಾಗಿರುವಂಥ ಮಾತಿನ ಜಟಾಪಟಿ ಇದು. ಮಂಡ್ಯದ ಡಿಸಿ ಕಚೇರಿ ಬಳಿ ಕ್ಷುಲ್ಲಕ ಕಾರಣಕ್ಕೆ ಈ ಜಟಾಪಟಿ ನಡೆದು ಹೋಗಿದೆ. ರೈತ ನಾಯಕ ನಾಗೇಂದ್ರ ಹಾಗೆಯೇ ಇಂಗಲಗುಪ್ಪೆ ಕೃಷ್ಣ ನಡುವೆ ಮಾತಿನ ಸಮರ ನಡೆದಿರುವಂಥದ್ದು ಕೈ ಮಿಲಾಯಿಸುವ ಹಂತವನ್ನು ಕೂಡ ತಲುಪಿತ್ತು. ಈ ಇಬ್ಬರು ನಾಯಕರ ವಾಗ್ವಾದ ಡಿಸಿ ಕಚೇರಿ ಬಳಿ ಮುಖಾಮುಖಿಯಾಗಿ ಇಬ್ಬರು ಮಾತಿನ ಸಮರವನ್ನು ನಡೆಸಿದ್ದಾರೆ. ಒಂದಿಷ್ಟು ವಿಚಾರಗಳ ಕುರಿತು ಜಟಾಪಟಿಯನ್ನು ನಡೆಸಿದ್ದಾರೆ. ನೀವು ಮಾಹಿತಿ ಕೊಡಿದ್ರೆ ರಕ್ಷಣೆ ಮಾಡಕ್ಕೆ ನೀವೇ ರಕ್ಷಣೆ ಕೊಟ್ಟಂತೆ ಅವ್ರಿಗೆ. ಎಲ್ರಿಗೆ ನೀವೇ ರಕ್ಷಣೆ ಕೊಟ್ಟಿ ಬಂದು ಒಬ್ಬ ರಾಜ್ಯಾಧ್ಯಕ್ಷನ ಮೇಲೆ ಹಲ್ಲೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಯಾವ ರಕ್ಷಣೆ ಕೊಟ್ಟಿರೋದು? ಸಾಕ್ಷಿ ಏನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ರಾಘವೇಂದ್ರ, ಇಬ್ಬರು ರೈತ ನಾಯಕರ ನಡುವೆ ಜಟಾಪಟಿ ಉಂಟಾಗಿದೆ, ದೊಡ್ಡ ಮಟ್ಟದ ಮಾತಿನ ಸಮರ ಕೂಡ ಇಲ್ಲಾಗಿದೆ, ಯಾವ ಕಾರಣಕ್ಕಾಗಿ ಈ ಗಲಾಟೆ ಆಗಿರೋದು ರಾಘವೇಂದ್ರ? ಎಸ್, ಮತ್ತೊಮ್ಮೆ ಸಂಪರ್ಕಿಸುವಂತ ಸಾಧ್ಯತೆ ಕೆಲಸ ಮಾಡ್ತೀವಿ. ಎಸ್, ಒಂದು ಕಡೆಯಲ್ಲಿ ಎರಡು ರೈತ ಸಂಘಟನೆಯ ನಾಯಕರ ನಡುವೆ ಉಂಟಾಗಿರುವಂಥ ಜಟಾಪಟಿ ಇದು. ಗಮನಿಸ್ತಾ ಹೋಗೋದಾದರೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಇವರಿಬ್ಬರ ಗಲಾಟೆ ತಲುಪಿತ್ತು. ಎಸ್, ರಾಘವೇಂದ್ರ ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಇಲ್ಲಿ ಇಬ್ಬರು ರೈತ ನಾಯಕರ ನಡುವೆ ಗಲಾಟೆ ಆಗೋದಕ್ಕೆ ಕಾರಣ ಏನು? ಮಂಡ್ಯದಲ್ಲಿ ಇವತ್ತು ಎರಡು ರೈತ ಸಂಘಟನೆಗಳ ರಾಜ್ಯಾಧ್ಯಕ್ಷರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಜಟಾಪಟಿ ನಡೆದು ಏನು ಈ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆ ಮೆಟ್ಟಲಿರುವಂತಹ ಪ್ರಕರಣ ಕೂಡ ಆಗಿರುವಂತದ್ದು. ಏನು ಈಗ ರೈತ ಸಂಘಟನೆಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತೊಂದು ರೈತ ಸಂಘ ಇರುವಂತಹ ಏನು ರೈತ ಸಂಘ ಇದೆ ಎರಡೂ ಕೂಡ ಇವತ್ತು ಎರಡೂ ಪಕ್ಷದ ರಾಜ್ಯ ಎರಡು ಏನು ಸಂಘಟನೆಗಳ ರಾಜ್ಯಾಧ್ಯಕ್ಷ ಇದೆ. ಒಂದು ಕಡೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಹಾಗೂ ಮತ್ತೊಂದು ಕರ್ನಾಟಕ ರಾಜ್ಯ ರೈತ ಬಣ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣ ನಡುವೆ ಇವತ್ತು ಏನು ಮಂಡ್ಯದ ಡಿಸಿ ಕಚೇರಿ ಮುಂದೆ ಕ್ಷುಲ್ಲಕ ಕಾರಣಕ್ಕೆ ಒಂದು ಮಾತಿನ ಚಕಮಕಿ ನಡೆದಿದೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಆರಂಭ ಆದ ಮಾತಿನ ಚಕಮಕಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರ ನಡುವೆ ನಡೆದು ಕಡೆಗೆ ಏನು ಈ ಒಂದು ಪ್ರಕರಣ ಗಂಭೀರ ಸ್ವರೂಪಕ್ಕೆ ಹೋಗ್ತಿದ್ದಂತೆ ಸ್ಥಳದಲ್ಲಿದ್ದ ಪೊಲೀಸರು ಕೂಡ ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಪರಿಸ್ಥಿತಿನ ತಿಳಿಗೊಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಬಳಿಕ ಏನು ಈ ಒಂದು ಪ್ರಕರಣದಲ್ಲಿ ಇಂಗಲಕುಪ್ಪೆ ಕೃಷ್ಣ ಏನಿದ್ದಾರೆ ಇವರು ಕೂಡ ರೈತ ಸಂಘದ ಓರ್ವ ಮುಖಂಡರಾಗಿರ್ತಾರೆ, ಜೊತೆಗೆ ಇವರು ಕೂಡ ಪಕ್ಷದ ಆ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಈ ರೀತಿಯಾಗಿ ಮತ್ತೊಂದು ರೈತ ಸಂಘದ
ನಾ ಏನು ರಾಜ್ಯಾಧ್ಯಕ್ಷ ಬಳಗಪುರ ನಾಗೇಂದ್ರ ವಿರುದ್ಧ ಕ್ಷುಲ್ಲಕ ಕಾರಣಕ್ಕೆ ವಾಗ್ದಾಳಿ ನಡೆಸಿದ್ರು. ಹೀಗಾಗಿ ಕೂಡ ರೈತ ಸಂಘ ಬಳದ ಏನು ಕಾರ್ಯಕರ್ತರಿದ್ರು ಅವರೆಲ್ಲೂ ಕೂಡ ರಚ್ಚಿಗೆದ್ದು ಇಂಗ್ಲಕುಪ್ಪ ಕೃಷ್ಣರವರ ಕಾರನ್ನು ಕೂಡ ಈಗ ಜಖಂಗೊಳಿಸುವಂತದ್ದು, ಜೊತೆಗೆ ಏನೀಗ ಕ್ಷುಲ್ಲಕ ಕಾರಣಕ್ಕೆ ಜಗಳವನ್ನ ತೆಗೆದು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಒಂದು ರೀತಿಯಾಗಿ ಎರಡು ಬಣಗಳ ಕಿತ್ತಾಟಕ್ಕೆ ಕಾರಣದಂತ ಇಂಗ್ಲಕುಪ್ಪ ಕೃಷ್ಣರವರ ವಿರುದ್ಧ ಈಗ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ನೀಡಿ ಒಂದು ಅಹಿತಕರ ಘಟನೆಗೆ ಕಾರಣರಾಗಿದ್ದಾರೆ. ಇತರನ್ನ ಬಂಧಿಸಬೇಕು ಅಂತ ಹೇಳಿ ಈಗ ದೂರನ್ನು ಕೂಡ ನೀಡುವಂತದ್ದು ಸಂಪತ್. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯ ಜಿಲ್ಲೆ ಡಿಸಿ ಕಚೇರಿ ಮುಂಭಾಗದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಆಯಿತು. ಎರಡು ರೈತ ಸಂಘಟನೆ ನಾಯಕರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ನಡೆದು ಹೋಗಿದೆ. ಮಾತಿನ ಚಕಮಕಿ ಕೂಡ ನಡೆದು ಹೋಗಿದೆ. ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ಜಗಳ ತಲುಪಿದೆ ಎನ್ನುವುದು ಗೊತ್ತಾಗ್ತಾ ಇದೆ. ಎಂಗಲಗುಪ್ಪೆ ಕೃಷ್ಣರನ್ನ ಒಂದ್ ಕಡೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು. ಆ ಬಳಿಕ ರೊಚ್ಚಿಗೆದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇಂಗಲಗುಪ್ಪೆ ಕೃಷ್ಣ ಅವರ ಕಾರನ್ನ ಜಖಂ ಮಾಡಿದ್ದಾರೆ. ಕೃಷ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತ ಸಂಘದ ಕಾರ್ಯಕರ್ತರು ಪೊಲೀಸರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಮಂಡ್ಯ ಡಿಸಿ ಕಚೇರಿ ಈ ಎಲ್ಲ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿತ್ತು. ರೈತ ನಾಯಕ ನಾಗೇಂದ್ರ ಹಾಗೆಯೇ ಇಂಗಲಗುಪ್ಪೆ ಕೃಷ್ಣ ನಡುವೆ ನಡೆದಿರುವಂತಹ ಜಟಾಪಟಿ ಮಾತಿನ ಸಮರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಈ ಗಲಾಟೆಯನ್ನು ಏನಿದೆ ಗಲಾಟೆ ಆಗ್ತಾ ಇತ್ತು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.